राज्य सरकारी नौकरी अवलंबित नमस्कार। सो इवत्तिन वीडियोदल्लि संपूर्णवागि दत्तु मक्कळिगे कूड़ा अनुकंपद आधार मेले ಒಂದು ಜಾಬ್ ಅನ್ನು ನೀಡಬೇಕು ಅಂತ ಮಹತ್ವದ ಆದೇಶ ಬಂದಿದೆ। ಏನಿದು ಪ್ರಕರಣ, ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ತುಂಬಾನೇ ಉಪಯುಕ್ತವಾಗಲಿದೆ, ಸ್ಪೆಷಲಿ ಅವರ ಒಂದು ಅವಲಂಬಿತರಿಗೆ ಇದು ಉಪಯುಕ್ತವಾಗಲಿದೆ, ಯಾವ ರೀತಿಯಾಗಿ ಏಕಸದಸ್ಯ ಪೀಠ ನೀಡಿರುವಂತ ತೀರ್ಪನ್ನ ಕಾರ್ಯಚು ಮಾಡಿ ದ್ವಿಸದಸ್ಯ ಪೀಠ ಇವಾಗ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದ್ದು, ದತ್ತು ಮಕ್ಕಳಿಗೂ ಕೂಡ ಅನುಕಂಪದ ಆಧಾರದ ಮೇಲೆ ಜಾಬ್ ಪಡೆಯುವುದಕ್ಕಾಗಿ ಒಂದು ಮಹತ್ವದ ಆರ್ಡರ್ ಹೊರಡಿಸಲಾಗಿದ್ದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ। ಇಲ್ಲಿ ನೋಡ್ತಾ ಇರುವಂತದ್ದು ದತ್ತು ಮಕ್ಕಳಿಗೂ ಕೂಡ ಅನುಕಂಪದ ಉದ್ಯೋಗಕ್ಕೆ ಅರ್ಹರು, ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ। ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತುಂಬಾ ದಿನಗಳಿಂದ ಸರ್ಕಾರಿ ನೌಕರರು ಮತ್ತು ಒಂದಿಷ್ಟು ಅವಲಂಬಿತರು ಸರ್ಕಾರ ಸ್ವಂತ ಮಕ್ಕಳು ಮತ್ತು ದತ್ತು ಮಕ್ಕಳ ಮಧ್ಯೆ ಈ ರೀತಿಯಾದಂತ ಒಂದು ವ್ಯತ್ಯಾಸ ಮಾಡಬಾರದು, ಇದರಿಂದ ದತ್ತು ಪಡೆಯುವಂತ ಒಂದು ಉದ್ದೇಶ ಈಡೇರುವುದಿಲ್ಲ, ಯಾವಾಗ ನೈಸರ್ಗಿಕ ಮಕ್ಕಳಿಗೆ ಅನುಕಂಪದ ಆಧಾರದ ಮೇಲೆ ಜಾಬ್ ಸಿಗುತ್ತದೆಯೋ ಅದೇ ರೀತಿಯಾಗಿ ದತ್ತು ಪಡೆದಿರುವಂತ ಮಕ್ಕಳಿಗೂ ಕೂಡ ಅನುಕಂಪದ ಆಧಾರದ ಮೇಲೆ ಜಾಬನ್ನು ನೀಡಬೇಕು, ನೌಕರಿಯನ್ನು ನೀಡಬೇಕು ಅಂತ ಒಂದಿಷ್ಟು ಪೆಟಿಷನ್ಸ್ಗಳನ್ನು ಹೈಕೋರ್ಟ್ನಲ್ಲಿ ಹಾಕಲಾಗಿತ್ತು। ಸೊ ಅದೇ ಒಂದು ಪೆಟಿಷನ್ಸ್ಗಳ ರಿಪೋರ್ಟ್ ಬಂದಿದ್ದು ಅಥವಾ ಆದೇಶ ಬಂದಿದ್ದು ಸರ್ಕಾರಿ ನೌಕರರು ಮತ್ತು ಅವರ ಒಂದು ಅವಲಂಬಿತರ ಮುಖದಲ್ಲಿ ಮಂದಹಾಸ ಮೂಡಿದೆ। ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ದತ್ತು ಮಕ್ಕಳ ಅನುಕಂಪ ನೌಕರಿ ಪಡೆಯುವಂಥದ್ದು ನೈಸರ್ಗಿಕ ಮಕ್ಕಳಿಗೂ ಮತ್ತು ದತ್ತು ಮಕ್ಕಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ। ದತ್ತುಪುತ್ರನಿಗೆ ಅನುಕಂಪದ ಆಧಾರದ ಉದ್ಯೋಗ ಲಭ್ಯವಾಗಿಲ್ಲ ಎಂದು ಏಕಸದಸ್ಯ ಪೀಠ ಹೊರಡಿಸಿದ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಮತ್ತು ನ್ಯಾಯಮೂರ್ತಿ ಜಿ ಬಸವರಾಜು ಪೀಠ ಆದೇಶವನ್ನು ಹೊರಡಿಸಿದೆ। ಸೊ ಬೇಸಿಕಲಿ ಏಕಸದಸ್ಯ ಪೀಠ ಇದನ್ನು ಖಾರೀಜು ಮಾಡಿತ್ತು, ಬಟ್ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದಾಗ ಮತ್ತೆ ಇವಾಗ ಗೋವಿಂದರಾಜು ಮತ್ತು ಬಸವರಾಜು ಎಂಬ ನ್ಯಾಯಮೂರ್ತಿಗಳ ಪೀಠ ಇಲ್ಲಿ ಆದೇಶವನ್ನು ಹೊರಡಿಸಿದ್ದು ಜಾಬನ್ನು ನೀಡಬಹುದು ಅಂತ ಹೇಳ್ತಿದ್ದಾರೆ। ಸೊ ಮುಂದೆ ಹೇಳ್ತಾ ಹೋಗ್ತಾರೆ, ದತ್ತು ಮಕ್ಕಳು ಹಾಗೂ ಸ್ವಂತ ಮಕ್ಕಳು ಎಂಬ ವ್ಯತ್ಯಾಸ ನೋಡಿದ್ದಲ್ಲಿ ದತ್ತು ತೆಗೆದುಕೊಳ್ಳುವಂಥ ಒಂದು ಉದ್ದೇಶ ಈಡೇರುವುದಿಲ್ಲ ಅಂತ ಕೂಡ ಅವರು ಇಲ್ಲಿ ಆ್ಯಡ್ ಮಾಡ್ತಾರೆ। ಸೊ ದತ್ತು ಮಕ್ಕಳು ಮತ್ತು ಸ್ವಂತ ಮಕ್ಕಳು ಈ ರೀತಿಯಾಗಿ ವ್ಯತ್ಯಾಸ ಮಾಡಿದರೆ ದತ್ತು ತೆಗೆದುಕೊಳ್ಳುವಂಥ ಒಂದು ಉದ್ದೇಶ ಈಡೇರುವುದಿಲ್ಲ, ಈ ರೀತಿಯಾದಂಥ ತಾರತಮ್ಯ ಮಾಡಬಾರದು ಅಂತ ಅವರು ಹೇಳ್ತಾ ಇದ್ದಾರೆ। ಸೊ ಇದಿಷ್ಟಾಗಿತ್ತು ಸಂಪೂರ್ಣವಾಗಿರುವಂಥ ಅಪ್ಡೇಟ್ಸ್, ಓವರಾಲ್ ಆಗಿ ನಾವು ಇನ್ ಸಮರಿ ಮಾತಾಡೋದಾದರೆ ಇನ್ನು ಮುಂದೆ ದತ್ತು ಪಡೆದಿರುವಂಥ ಮಕ್ಕಳಿಗೂ ಕೂಡ ಅನುಕಂಪದ ಆಧಾರದ ಮೇಲೆ ನೌಕರಿ ಸಿಗಲಿದೆ ಅಂತ ಹೇಳ್ಬೋದು। ಮಾಹಿತಿ ಒಳ್ಳೆಯದನ್ನಿಸಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ।